हाय फ्रेंड्स, वेलकम बैक टू बेस्टीज किचन एंड ट्रैवल। नानिवत निमगे मनेयल्लि हेगे पुळियोगरे पुडि माड्कोंडु पुळियोगरे माडोदु अन्नोदन्न नानु निमगे इवत्तु हेळ्कोड्ता इदीनि। बन्नि नोडोण। फस्ट नावु पुडि माड्कोळ्ळोण। मोदलु धन्य, मेणसु, जीरिगे, सासिवे, मेंत्य, बाड्गि मेणसिनकायि मत्ते ओण मेणसिनकायि, करिबेवु, अरिशिणद पुडि, स्वल्प हिंगु। ಮೊದಲು ನಾವು ಧನಿಯಾ ಹುರ್ಕೊಳ್ಳೋಣ। ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಅದನ್ನು, ಅದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಮೆಣಸ್ಕಾಳು ಹಾಕ್ಕೊತಾ ಇದ್ದೀನಿ। ಅದೊಂದು 2 ಸೆಕೆಂಡ್ ಆದಮೇಲೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ। ಇವಾಗ ಇದಕ್ಕೆ ಒಂದು 1/2 ಸ್ಪೂನಷ್ಟು ಮೆಂತ್ಯ, ಇದನ್ನೆಲ್ಲ ಹೀಗೆ ಸ್ವಲ್ಪ ಚೆನ್ನಾಗಿ ಉರಿಯೋಣ। ಇದು ಗಮ್ ಅನ್ನೋವರೆಗೂ ಸ್ವಲ್ಪ ಉರಿತಾ ಇರೋಣ। ಇವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ। ಈಗ ಕರಿಬೇವು ಹಾಕ್ಕೊಳ್ಳೋಣ। ಈಗ ಹಾಕಿ ಉರಿದ್ಬಿಟ್ಟು ಆಫ್ ಮಾಡಿಬಿಡೋಣ। ಇವಾಗ ಇದಾಗಿದೆ। ಈಗ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೋಸ್ಕರ ಘಾಟ್ ಆಗಬಾರ್ದು ಅಂತ। ನಾನಿಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಎರಡೂ ಯೂಸ್ ಮಾಡ್ತಾ ಇದ್ದೀನಿ। ಬ್ಯಾಡ್ಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ, ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ। ಇದು ಲೈಟಾಗಿ ಬೆಚ್ಚಗಾದರೆ ಸಾಕು। ಮೆಣಸಿನ್ಕಾಯಿ ಹುರಿದಾದ್ಮೇಲೆ ಇದೆಲ್ಲ ಆರೋದಕ್ಕೆ ಬಿಡೋಣ। ಇವಾಗ ನಾವು 1 ಮಿಕ್ಸಿ ಜಾರ್ಗೆ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ। 1/2 ಟೀಸ್ಪೂನಷ್ಟು 1/2 ಟೀಸ್ಪೂನಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ। ನಾವಿವಾಗ ಇದನ್ನೆಲ್ಲ ಫೈನ್ ಪೌಡರ್ ಮಾಡ್ಕೊಳ್ಳೋಣ। ನೀವು ನೋಡ್ತಾ ಇರ್ಬೋದು, ಇಷ್ಟಾದರೆ ಸಾಕು। ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು। ಸಾಸಿವೆ ಹಾಕ್ಕೊಳ್ಳೋಣ। ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ 2 ಸ್ಪೂನಷ್ಟು। ಇವಾಗ ಇದಕ್ಕೆ 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ, ಮತ್ತು ಹಿಂಗೆ ಹಾಕ್ತಾ ಇದ್ದೀನಿ। ನಾವು ಆಲ್ರೆಡಿ ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ। ಈಗ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಮುರ್ಕೊಂಡಿರ್ಬೇಕು ಅದನ್ನು। ಕರಿಬೇವು, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಒಂದು ಸರಿ ಟ್ರೈ ಮಾಡಿ. ಇನ್ನೊಂದು ಕಡೆ ನಾನಿಲ್ಲಿ ಹುಣಸೆಹಣ್ಣು ನೆನೆ ಹಾಕಿ ಅದನ್ನು ಕಿವುಚಿ ರಸ ತೆಗ್ದು ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಉಪ್ಪು, ಅರಶಿನ ಹಾಕಿ ಕುದಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಕೊಬ್ಬರಿ ತುರಿ ಹುರಿದಿರೋ ಅಂತ ಎಳ್ಳು ಹಾಕ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಬೆಲ್ಲ ಹಾಕ್ಕೊಬೋದು ಇದಕ್ಕೆ. ಇವಾಗ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಪುಳಿಯೋಗರೆದು, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನೀಗ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಇಲ್ಲೊಂದು 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ. ಇದನ್ನು ನೀವು ಈ ಥರ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡು ಬೇಕಾದಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಬೋದು. ಇವಾಗ ಇದು ಒಗ್ಗರಣೆ ಆಗಿದೆ, ಆಫ್ ಮಾಡಿದ್ದೀವಿ. ಇದಕ್ಕೇ ಇವಾಗ ನಾವು ಕುದಿಸಿದಂಥ ಪೌಡರ್ದು ಹಾಕ್ಕೊಳ್ಳೋಣ ಮಸಾಲೆನ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಕಮ್ಮಿ ಉರಿಲೇ ಮಿಕ್ಸ್ ಮಾಡಿ ಅದೆಲ್ಲ ಹೊಂದ್ಕೊಳ್ಬೇಕು. 2 ನಿಮಿಷ ಪ್ಲೇಟ್ ಮುಚ್ಚಿ ತೆಗೆಯೋಣ. ಈಗ ನೋಡ್ತಾ ಇರ್ಬೋದು ನೀವು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆಲ್ಲ, ಈಗ ರೆಡಿಯಾಗಿದೆ ಅದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ನಾನು ಅವಾಗ ಸ್ವಲ್ಪ ಹಾಕಿದ್ದೀನಿ. ಈಗ ರೆಡಿಯಾಗಿದೆ ಪುಳಿಯೋಗರೆ. ಇದು ಕಡಲೆಕಾಯಿ ಬೀಜ ಹುರಿದಿರೋದು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.